ನಮಸ್ಕಾರ ಎಲ್ಲರಿಗೂ, ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕ. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ದೆಹಲಿ ಸುಲ್ತಾನರು ಇವರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ವಿಡಿಯೋದ ಅಂದರೆ ಪ್ರೀವಿಯಸ್ ಮಾಡಿರೋಂಥ ವಿಡಿಯೋದ ಮುಂದುವರೆದ ಭಾಗವನ್ನು ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಅಂದರೆ ಪಾರ್ಟ್ ಟೂ ವಿಡಿಯೋ ಇದಾಗಿರುತ್ತೆ. ಸೊ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಅಂದರೆ 51ನೇ ಪ್ರಶ್ನೆ, ರಜಿಯಾ ಸುಲ್ತಾನಳ ತಂದೆ ಯಾರು ಅಂತ ಹೇಳಿಬಿಟ್ಟು. ಇಲ್ತಾಮಶ್ ರಜಿಯಾ ಸುಲ್ತಾನಳ ತಂದೆ ಆಗಿರ್ತಾನೆ. ಹಾಗೆಯೇ ಪರ್ದಾ ಪದ್ಧತಿಯನ್ನು ಬಿಟ್ಟು ಪುರುಷರ ಉಡುಪನ್ನು ಧರಿಸಿದಂತಹ ವೀರ ಮಹಿಳೆ ಯಾರು ಅಂತ ಹೇಳಿದ್ರೆ ರಜಿಯಾ ಸುಲ್ತಾನ. ಹಾಗೆಯೇ ರಜಿಯಾ ಸುಲ್ತಾನಳ ಅಶ್ವಶಾಲೆಯ ಮೇಲ್ವಿಚಾರಕ ಯಾರಾಗಿದ್ರು ಅಂತ ಹೇಳಿದ್ರೆ ಅಬಿಸೀನಿಯಾದ ಜಲಾಲುದ್ದೀನ್ ಯಾಕುತ್ ಅಂತಕ್ಕಂಥವನು. ರಜಿಯಾಳ ಆಸ್ಥಾನದಲ್ಲಿ ಅಶ್ವಶಾಲೆಯ ಒಂದು ಮೇಲ್ವಿಚಾರಣೆಯನ್ನು ಮಾಡ್ತಾ ಇರ್ತಾನೆ. ಹಾಗೆಯೇ ಮಂಗೋಲರ ದಾಳಿಗಳನ್ನು ಯಶಸ್ವಿಯಾಗಿ ಎದುರಿಸಿದಂತಹ ಸುಲ್ತಾನಳು ಅಂತ ಹೇಳಿದ್ರೆ ರಜಿಯಾ ಸುಲ್ತಾನ. ಇನ್ನು ರಜಿಯಾಳನ್ನು ವಿವಾಹವಾದಂತಹ ಆಡಳಿತಗಾರ ಯಾರು ಅಂದರೆ ಅಲ್ತೂನಿಯಾ ಅಂತಕ್ಕಂತಹ ಒಬ್ಬ ರಜಿಯಾ ಸುಲ್ತಾನಳನ್ನು ವಿವಾಹವಾಗಿದ್ದಂತಹ ಆಡಳಿತಗಾರ. ಹಾಗೆಯೇ ರಜಿಯಾ ಸುಲ್ತಾನಳನ್ನು ಕೊಲೆ ಮಾಡಿರ್ತಾರೆ. ಯಾವ ವರ್ಷ ಕೊಲೆ ಮಾಡಿರ್ತಾರೆ ಅಂತ ಹೇಳಿದ್ರೆ ಕ್ರಿಸ್ತಶಕ 1240ರಲ್ಲಿ ಈ ರಜಿಯಾ ಸುಲ್ತಾನಳನ್ನು ಕೊಲೆ ಮಾಡೋ ಅಂಥದ್ದು. ರಜಿಯಾಳನ್ನು ಕೊಲ್ಲಿಸಿದಂತಹ ದೆಹಲಿಯ ಸುಲ್ತಾನ ಯಾರು ಅಂತ ಹೇಳಿದ್ರೆ ಬಹರಾಮ್ ಶಾ ಅಂತಕ್ಕಂಥವನೇನಿದ್ದಾನೆ. ರಜಿಯಾ ಸುಲ್ತಾನಳು ಏನಿದ್ದಾಳೆ, ಇವಳನ್ನ ಕೊಲೆ ಮಾಡಿಸೋ ಅಂಥದ್ದು. ಇನ್ನು ಇಲ್ತಾಮಶ್ನ ಕಾಲದ 40 ನೋಬಲ್ಲರ ಒಕ್ಕೂಟಕ್ಕಿದ್ದಂತಹ ಹೆಸರೇನಪ್ಪ ಅಂತ ಹೇಳಿದ್ರೆ ತುರ್ಕನ್ ಇ ಚಹಲ್ಲಾನಿ ಅಂತಕ್ಕಂಥದ್ದು. ಇಲ್ತಾಮಶ್ನ ಕಾಲದಲ್ಲಿ 40 ನೋಬಲ್ಲರ ಒಕ್ಕೂಟಕ್ಕೆ ಇದ್ದಂತಹ ಒಂದು ಹೆಸರಾಗಿತ್ತು. ಹಾಗೆ ಇಲ್ತಾಮಶ್ನ ಮಗ ನಾಜಿರುದ್ದೀನ್ ಏನಿದ್ದಾನೆ, ಇವನ ರಾಜಪ್ರತಿನಿಧಿಯಾಗಿದ್ದವನು ಯಾರು ಅಂತ ಹೇಳಿದ್ರೆ ಬಲ್ಬನ್ ಅಂತ ಹೇಳಿ. ಈ ಬಲ್ಬನ್ನ ಪೂರ್ಣ ಹೆಸರು ಬಂದು ಘಿಯಾಜುದ್ದೀನ್ ಬಲ್ಬನ್. ಹಾಗೆಯೇ ಬಲ್ಬನ್ ಏನಿದ್ದಾನೆ, ಇವನು ದೆಹಲಿ ಸುಲ್ತಾನನಾಗಿ ಅಧಿಕಾರಕ್ಕೆ ಬಂದಂತಹ ವರ್ಷ ಯಾವುದು ಅಂತ ಹೇಳಿದ್ರೆ ಕ್ರಿಸ್ತಶಕ 1246ರಲ್ಲಿ ಘಿಯಾಜುದ್ದೀನ್ ಬಲ್ಬನ್ ಏನಿದ್ದಾನೆ ದೆಹಲಿ ಸುಲ್ತಾನನಾಗಿ ಅಧಿಕಾರಕ್ಕೆ ಬರೋ ಅಂಥದ್ದು. ಇನ್ನು ದೆಹಲಿಯನ್ನು ಆಳಿದಂತಹ ಗುಲಾಮ ಸಂತತಿಯ ಪ್ರಸಿದ್ಧ ದೊರೆ ಯಾರು ಅಂತ ಹೇಳಿದ್ರೆ ಬಲ್ಬನ್ ಅಥವಾ ಘಿಯಾಜುದ್ದೀನ್ ಬಲ್ಬನ್. ಇನ್ನು ಚಹಲ್ಗಾನಿ ಗುಂಪನ್ನು ವಿಸರ್ಜಿಸಿದವರು ಯಾರು ಅಂತ ಹೇಳಿದ್ರೆ ಬಲ್ಬನ್. ಇಲ್ಲಿ ಚಹಲ್ಗಾನಿ ಅಂತ ಹೇಳಿದ್ರೆ 40 ನೊಬೆಲರ ಒಕ್ಕೂಟ ಅಂತ ನಾನು ಏನಾವಾಗಲೇ ಹೇಳಿದೆ, ಇಲ್ದಾಮಶ್ ಕಾಲದ 40 ನೊಬೆಲರ ಒಕ್ಕೂಟ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಚಹಲ್ಗಾನಿ ಅಂತ ಹೇಳಿ ಕರೀತಾ ಇದ್ರು. ಸೊ ಈ ಚಹಲ್ಗಾನಿ ಗುಂಪನ್ನು ವಿಸರ್ಜಿಸಿದವರು ಯಾರು, ಬಲ್ಬನ್ ಅಂತ ಹೇಳಿ. ಸೊ ನೆಕ್ಸ್ಟ್ 64ನೇ ಪ್ರಶ್ನೆ, ನಿರಂಕುಶ ಪ್ರಭುವಾಗಿದ್ದ ಬಲ್ಬನ್ ಆಡಳಿತದಲ್ಲಿ ತಳೆದಿದ್ದ ನೀತಿ ಯಾವುದು ಅಂತ ಹೇಳಿದ್ರೆ ಕಬ್ಬಿಣ ಮತ್ತು ರಕ್ತದ ನೀತಿಯನ್ನು ಈ ಒಂದು ಬಲ್ಬನ್ ತನ್ನ ಒಂದು ಆಡಳಿತದಲ್ಲಿ ಅಳವಡಿಸ್ಕೊಂಡಿರ್ತಾನೆ. ಹಾಗೆ ಬಲ್ಬನ್ನಿಂದ ಸೋತಂತಹ ಬಂಗಾಳದ ಗವರ್ನರ್ ಯಾರಾಗಿದ್ರು ಅಂತ ಹೇಳಿದ್ರೆ ತುಪ್ರಿಲ್ ಖಾನ್ ಅಂತಕ್ಕಂಥವನು. ಬಲ್ಬನ್ನಿಂದ ಸೋತಂತಹ ಬಂಗಾಳದ ಗವರ್ನರ್ ಆಗಿರ್ತಾನೆ. ಜನಸಾಮಾನ್ಯರ ಜೊತೆಗೆ ಮಾತಾಡೋದಕ್ಕೆ ನಿರಾಕರಿಸ್ತಾ ಇದ್ದಂತಹ ದೆಹಲಿ ಸುಲ್ತಾನ ಯಾರು ಅಂತ ಹೇಳಿದ್ರೆ ಘಿಯಾಜುದ್ದೀನ್ ಬಲ್ಬನ್. ಹಾಗೆ ಬಲ್ಬನ್ನ ಕಾಲದಲ್ಲಿ ಭಾರತದ ಮೇಲೆ ದಾಳಿ ಮಾಡಿದಂತಹ ಮಂಗೋಲರ ನಾಯಕ ಯಾರು ಅಂತ ಹೇಳಿದ್ರೆ ಉಲ್ಗು ಖಾನ್ ಅಂತ ಹೇಳಿ. ಇನ್ನು ಬಲ್ಬನ್ ಕಾಲವಾದ ವರ್ಷ ಅಂದರೆ ಅವನ ಒಂದು ಮರಣದ ವರ್ಷ ಯಾವಾಗ ಅಂತ ಹೇಳಿದ್ರೆ ಕ್ರಿಸ್ತಶಕ 1286ರಲ್ಲಿ ಬಲ್ಬನ್ ನಿಧನವಾಗ್ತಾನೆ. ಇನ್ನು ಗುಲಾಮಿ ಸಂತತಿಯ ಕೊನೆಯ ಅರಸ ಅಂತ ಹೇಳಿದ್ರೆ ಕೈಕೋಬಾದ್. ಈ ಒಂದು ಕೈಕೋಬಾದ್ನನ್ನು ಕೊಲೆ ಮಾಡಿದಂತಹ ಸುಲ್ತಾನ ಯಾರು ಅಂತ ಹೇಳಿದ್ರೆ ಜಲಾಲುದ್ದೀನ್ ಖಿಲ್ಜಿ. ಈ ಕೈಕೋಬಾದ್ನನ್ನು ಯಾವ ವರ್ಷ ಕೊಲೆ ಮಾಡಿದ್ರು ಅಂತ ಹೇಳಿದ್ರೆ ಕ್ರಿಸ್ತಶಕ 1290ರಲ್ಲಿ ಏನು ಮಾಡ್ತಾರೆ, ಕೊಲೆಯನ್ನು ಮಾಡುವಂಥದ್ದು. ಇನ್ನು ನೆಕ್ಸ್ಟು, ಘಿಯಾಜುದ್ದೀನ್ ಬಲ್ಬನ್ ಕಾಲದಲ್ಲಿ ಕಳ್ಳಕಾಕರಿಂದ ದರೋಡೆಕೋರರಿಂದ ತುಂಬಿದಂತಹ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಗಂಗಾ ಯಮುನಾ ದೋಅಬ್ ಪ್ರಾಂತ್ಯಗಳು, ಅವಧ್ ಪ್ರದೇಶ. ಅವಧ್ ಅಂತ ಹೇಳಿದ್ರೆ ಇವಾಗಿನ ಅಯೋಧ್ಯೆ ಅಂತ ಏನು ಹೇಳ್ತೀವಲ್ವ, ಸೊ ಅವಾಗ ಅದನ್ನು ಅವಧ್ ಅಂತ ಹೇಳಿ ಕರೀತಾ ಇದ್ರು. ಸೊ ಈ ಪ್ರಾಂತ್ಯಗಳು ಏನಿದ್ದು ಘಿಯಾಜುದ್ದೀನ ಕಾಲದಲ್ಲಿ ಬಹಳಷ್ಟು ದರೋಡೆ ಆಗಿರ್ಬೋದು, ಕಳ್ತನ, ಇದೆಲ್ಲವೂ ಕೂಡ ಏನು ಘಿಯಾಜುದ್ದೀನ್ ಬಲ್ಬನ್ ಕಾಲದಲ್ಲಿ ಈ ಒಂದು ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ಆಗ್ತಾ ಇತ್ತು ಅಂತ ಹೇಳಿ. ಇನ್ನು 73ನೇ ಪ್ರಶ್ನೆ ನೋಡಿ, ಬಲ್ಬನ್ ಅಪಾರ ಗೌರವ ಹೊಂದಿದ್ದು ಯಾರ ಮೇಲೆ ಅಂತ ಹೇಳಿದ್ರೆ ಮುಸ್ಲಿಂ ಸಂತರ ಮೇಲೆ ಘಿಯಾಜುದ್ದೀನ್ ಬಲ್ಬನ್ ಬಹಳನೇ ಗೌರವವನ್ನು ಇಟ್ಕೊಂಡಿರ್ತಾನೆ. ಇನ್ನು ಬಲ್ಬನ್ನ ಆಸ್ಥಾನದಲ್ಲಿದ್ದಂತಹ ಕವಿಗಳು ಯಾರು ಅಂತ ಹೇಳಿದ್ರೆ ಪರ್ಷಿಯನ್ ಕವಿಗಳಾಗಿದ್ದಂತಹ ಅಮೀರ್ ಖುಸ್ರೋ, ಹಾಗೆಯೇ ಅಮೀರ್ ಹಸನ್ ದೆಹಲವಿ ಅಂತ ಹೇಳಿಬಿಟ್ಟು ಈ ಇಬ್ಬರು ಕವಿಗಳೇನಿದ್ದಾರೆ ಬಲ್ಬನ್ನ ಆಸ್ಥಾನದಲ್ಲಿದ್ದಂತಹ ವಿದ್ವಾಂಸರು, ಕವಿಗಳು ಅಂತ ಹೇಳ್ಬೋದು. ಇನ್ನು ಗುಲಾಮರ ಆಡಳಿತ ಕೊನೆಗೊಂಡಿದ್ದು ಯಾವಾಗ ಅಂತ ಹೇಳಿದ್ರೆ ಯಾವಾಗ ಕೈಕೋಬಾದ್ನ ನಿಧನ ಆಯಿತೋ ಆವಾಗ
ಏನಾಗುತ್ತೆ, ಗುಲಾಮಿ ಸಂತತಿ ಅಥವಾ ಗುಲಾಮರ ಒಂದು ಆಡಳಿತ ಕೊನೆಗೊಳ್ಳುತ್ತೆ. ಅಂದರೆ ಕ್ರಿಸ್ತಶಕ 1290 ಯಾರ ಒಂದು ಕೊಲೆ ಆಗುತ್ತೆ, ಕೈಕೂಬಾದ್ನ ಕೊಲೆ ಆದ ನಂತರ ಆ ಒಂದು ಮನೆತನ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ಹೇಳಿಬಿಟ್ಟು, ಅಥವಾ ನಶಿಸಿ ಹೋಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟು, ಖಿಲ್ಜಿ ವಂಶದ ಮೊದಲನೇ ದೊರೆ ಯಾರು ಅಂತ ಹೇಳಿದ್ರೆ, ಫಿರೋಜ್ ಏನಿದ್ದಾನೆ ಖಿಲ್ಜಿ ವಂಶದ ಮೊದಲನೇ ದೊರೆಯಾಗಿರ್ತಾನೆ. ಇನ್ನು ಬಲ್ಬನ್ನ ಮರಣದ ನಂತರ ಅಧಿಕಾರಕ್ಕೆ ಬಂದಂತಹ ವಂಶ ಯಾವುದು ಅಂತ ಹೇಳಿದ್ರೆ ಖಿಲ್ಜಿ ವಂಶ ಅಥವಾ ಖಿಲ್ಜಿ ಸಂತತಿ. ಈ ಒಂದು ಖಿಲ್ಜಿ ಸಂತತಿಯ ಅಧಿಕಾರಾವಧಿ ಎಷ್ಟು ವರ್ಷ ಅಂದರೆ, ಅವರು ಎಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಕ್ರಿಸ್ತಶಕ 1290 ಕ್ರಿಸ್ತಶಕ 1320 ತನಕ ಈ ಒಂದು ಖಿಲ್ಜಿ ಸಂತತಿ ಏನಿದೆ ದೆಹಲಿಯನ್ನು ಆಳ್ವಿಕೆ ಮಾಡುವಂಥದ್ದು. ಇನ್ನು ಈ ಒಂದು ಖಿಲ್ಜಿ ಸಂತತಿಯ ಸ್ಥಾಪಕ ಯಾರು ಅಂತ ಹೇಳಿದ್ರೆ, ಜಲಾಲುದ್ದೀನ್ ಖಿಲ್ಜಿ ಏನಿದ್ದಾನೆ, ಇವನು ಈ ಒಂದು ಖಿಲ್ಜಿ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಜಲಾಲುದ್ದೀನ್ ಖಿಲ್ಜಿ ಏನಿದ್ದಾನೆ, ಇವನು ಅಧಿಕಾರವನ್ನು ಸ್ವೀಕರಿಸಿದಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ಕಿಲೋಬ್ರಿ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಜಲಾಲುದ್ದೀನ್ ಏನು ಮಾಡ್ತಾನೆ, ತನ್ನ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ. ಹಾಗೆಯೇ ಜಲಾಲುದ್ದೀನನ್ನು ಕೊಂದು ದೆಹಲಿಯ ಸುಲ್ತಾನನಾದವನು ಯಾರು ಅಂತ ಹೇಳಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಈ ಒಂದು ಖಿಲ್ಜಿ ಸಂತತಿಯ ಪ್ರಸಿದ್ಧ ದೊರೆ ಯಾರಾಗಿದ್ದರು ಅಂತ ಹೇಳಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ನಂತರ ಅಲ್ಲಾವುದ್ದೀನನ ದಾಳಿಯಲ್ಲಿ ಸೆರೆಸಿಕ್ಕಂತಹ ಹಿಂದೂ ಗುಲಾಮ ಯಾರಾಗಿದ್ದರು ಅಂತ ಹೇಳಿದ್ರೆ ಮಲ್ಲಿಕಾಫರ್. ಹಾಗೆಯೇ ಈ ಮಲ್ಲಿಕಾಫರ್ನನ್ನು ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ದಂಡನಾಯಕನನ್ನಾಗಿ ಕೂಡ ಮಾಡ್ಕೊಳ್ಳೋವಂಥದ್ದು. ಅಲ್ಲಾವುದ್ದೀನ್ ಏನಿದ್ದಾನೆ, ಕ್ರಿಸ್ತಶಕ 1296 ದೇವಗಿರಿಯನ್ನು ಆಕ್ರಮಿಸಿದಾಗ ಅಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಅರಸ ಅಥವಾ ದೊರೆ ಯಾರಾಗಿದ್ರು ಅಂತ ಹೇಳಿದ್ರೆ ರಾಮಚಂದ್ರ ಅಂತಕ್ಕಂಥವನು ಅಲ್ಲಿನ ಅರಸ ಅಥವಾ ದೊರೆಯಾಗಿರ್ತಾನೆ, ಎಲ್ಲಿಯ ದೇವಗಿರಿಯ ಒಂದು ದೊರೆಯಾಗಿರ್ತಾನೆ. ಇನ್ನು ಅಲ್ಲಾವುದ್ದೀನನ ದಕ್ಷಿಣ ದಂಡಯಾತ್ರೆಗಳ ನಾಯಕತ್ವವನ್ನು ವಹಿಸಿದವರು ಯಾರು ಅಂತ ಹೇಳಿದ್ರೆ, ಅಲ್ಲಾವುದ್ದೀನನ ದಂಡನಾಯಕನಾಗಿದ್ದಂತಹ ಮಲ್ಲಿಕಾಫರ್ ಏನು ಮಾಡ್ತಾನೆ, ಅವನು ದಕ್ಷಿಣ ದಂಡಯಾತ್ರೆಗಳ ನಾಯಕತ್ವವನ್ನು ವಹಿಸ್ಕೊಂಡಿರ್ತಾನೆ. ಹಾಗೆಯೇ ಅಲ್ಲಾವುದ್ದೀನನು ದಾಳಿಗೊಳಗಾದಂತಹ ದಕ್ಷಿಣ ಭಾರತದ ಮೊದಲ ರಾಜ್ಯ ಅಂತ ಹೇಳಿದ್ರೆ ದೇವಗಿರಿ. ಇನ್ನು ಅಲ್ಲಾವುದ್ದೀನನ ದಂಡನಾಯಕನಾಗಿದ್ದಂತಹ ಮಲ್ಲಿಕಾಫರನ್ನು ದಾಳಿ ಮಾಡಿದಂತಹ ಕರ್ನಾಟಕದ ರಾಜವಂಶ ಯಾವುದು ಅಂತ ಹೇಳಿದ್ರೆ ಹೊಯ್ಸಳರು. ಈ ಹೊಯ್ಸಳ ರಾಜವಂಶದ ಮೇಲೆ ಏನು ಮಾಡ್ತಾನೆ, ಅಲ್ಲಾವುದ್ದೀನನ ದಂಡನಾಯಕನಾದಂತಹ ಮಲ್ಲಿಕಾಫರ್ ದಾಳಿಯನ್ನು ಮಾಡಿರ್ತಾನೆ. ಇನ್ನು ಅಲ್ಲಾವುದ್ದೀನನು ಕುತುಬ್ ಮಿನಾರ್ ಆವರಣದಲ್ಲಿ ನಿರ್ಮಾಣ ಮಾಡಿದಂತಹ ಸುಂದರ ಬಾಗಿಲಿನ ಹೆಸರು ಏನು ಅಂತ ಹೇಳಿದ್ರೆ ಅಲೈ ದರ್ವಾಜಾ ಅಂತ ಹೇಳಿಬಿಟ್ಟು, ಈ ಒಂದು ಅಲೈ ದರ್ವಾಜವನ್ನು ಯಾರು ನಿರ್ಮಾಣ ಮಾಡಿರ್ತಾರೆ, ಅಲ್ಲಾವುದ್ದೀನ್ ನಿರ್ಮಾಣ ಮಾಡಿರೋವಂಥದ್ದು. ಅದು ಎಲ್ಲಿದೆ, ಕುತುಬ್ ಮಿನಾರ್ನ ಆವರಣದಲ್ಲಿ ಇರೋವಂಥದ್ದು. ಇನ್ನು ಮಲ್ಲಿಕಾಫರ್ನಿಂದ ದಾಳಿಗೊಳಗಾದಂತಹ ದಕ್ಷಿಣದ ರಾಜ್ಯಗಳು ಯಾವುದು ಅಂತ ಹೇಳಿದ್ರೆ ದೇವಗಿರಿ ಆಗಿರ್ಬೋದು, ವಾರಂಗಲ್ ಆಗಿರಬಹುದು, ದ್ವಾರ ಸಮುದ್ರ, ಮಧುರೈ, ಈ ಎಲ್ಲ ರಾಜ್ಯಗಳು ಏನು ಅಲ್ಲಾವುದ್ದೀನನ ದಂಡನಾಯಕ ಮಲ್ಲಿಕಾಫರ್ನಿಂದ ದಾಳಿಗೆ ಒಳಗಾದಂತಹ ದಕ್ಷಿಣದ ರಾಜ್ಯಗಳು. ಇನ್ನು ಅಲ್ಲಾವುದ್ದೀನನಿಂದ ಸೋತಂತಹ ರಣತಂಬೂರಿನ ರಾಜ ಯಾರು ಅಂತ ಹೇಳಿದ್ರೆ ರಾಣಾ ಹಮ್ಮೀರ ದೇವ ಏನಿದ್ದಾನೆ, ಇವನು ಅಲ್ಲಾವುದ್ದೀನನಿಂದ ಸೋತಂತಹ ರಾಜನಾಗಿರ್ತಾನೆ. ಹಾಗೆಯೇ ಅಲ್ಲಾವುದ್ದೀನನಿಂದ ಸೋತಂತಹ ಚಿತ್ತೂರಿನ ಅರಸ ಯಾರು ಅಂತ ಹೇಳಿದ್ರೆ ರಾಣಾ ರತನ್ ಸಿಂಗ್. ಇವನು ಕೂಡ ಅಲ್ಲಾವುದ್ದೀನನಿಂದ ಸೋಲನ್ನು ಅನುಭವಿಸಿದಂತಹ ಚಿತ್ತೂರಿನ ಅರಸ. ಹಾಗೆಯೇ ರಾಣಾ ರತನ್ ಸಿಂಗ್ನ ಸುಂದರ ರಾಣಿ ಅಥವಾ ಆತನ ಪತ್ನಿ ಯಾರಾಗಿದ್ಲು ಅಂತ ಹೇಳಿದ್ರೆ ಪದ್ಮಿನಿ ಅಂತಕ್ಕಂಥವಳು ಏನು ರಾಣಾ ರತನ್ ಸಿಂಗ್ನ ಪತ್ನಿಯಾಗಿರ್ತಾಳೆ. ಹಾಗೆಯೇ ಚಿತ್ತೂರಿನ ರಕ್ಷಣೆಗೋಸ್ಕರ ಹೋರಾಡಿದಂತಹ ರತನ್ ಸಿಂಗ್ನ ಮಂತ್ರಿಗಳು ಯಾರ್ಯಾರು ಅಂತ ಹೇಳಿದ್ರೆ ಘೋಷ ಹಾಗೆ ಬಾದಲ್ ಅಂತಕ್ಕಂತಹ ರತನ್ ಸಿಂಗ್ನ ಮಂತ್ರಿಗಳೇನಿದ್ದಾರೆ, ಚಿತ್ತೂರನ್ನು ರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ಅವರು ಹೋರಾಟವನ್ನು ಮಾಡ್ತಾರೆ. ಯಾರ ವಿರುದ್ಧ? ಅಲ್ಲಾವುದ್ದೀನನ ವಿರುದ್ಧ. ಹಾಗೆಯೇ ಅಲ್ಲಾವುದ್ದೀನನು ಚಿತ್ತೂರನ್ನು ವಶಪಡಿಸ್ಕೊಂಡು ಆನಂತರ ಆ ಒಂದು ಚಿತ್ತೂರಿಗೆ ನಾಮಕರಣವನ್ನು ಮಾಡ್ತಾನೆ. ಏನಂತ ನಾಮಕರಣವನ್ನು ಮಾಡ್ತಾನೆ ಅಂತ ಹೇಳಿದ್ರೆ ಖಿಜರಾಬಾದ್ ಅಂತ ಹೇಳಿಬಿಟ್ಟು ಚಿತ್ತೂರಿಗೆ ಅವನು ನಾಮಕರಣವನ್ನು ಅಥವಾ ಹೊಸದಾಗಿ ಹೆಸರನ್ನು ಇಡೋ ಅಂಥದ್ದು. ಇನ್ನು 96ನೇ ಪ್ರಶ್ನೆ ನೋಡಿ, ದಿವಾನ್ ಇ ಕೋಹಿ ಅಂತಕ್ಕಂತಹ ಕೃಷಿ ಇಲಾಖೆಯನ್ನು ಯಾರು ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಏನಿದ್ದಾನೆ, ಈ ಒಂದು ದಿವಾನ್ ಇ ಕೋಹಿ ಅಂತಕ್ಕಂತಹ ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡುವಂಥದ್ದು. ಹಾಗೆಯೇ 97ನೇ ಪ್ರಶ್ನೆ, ಮಲ್ಲಿಕಾಫರ್ನು ದೇವಗಿರಿಯ ಮೇಲೆ ದಾಳಿ ಮಾಡಿದಂತಹ ವರ್ಷ ಯಾವುದು ಅಂತ ಹೇಳಿದ್ರೆ ಕ್ರಿಸ್ತಶಕ 1507 ಏನು ಮಾಡ್ತಾನೆ, ಇವನು ದೇವಗಿರಿಯ ಮೇಲೆ ದಾಳಿಯನ್ನು ಮಾಡುವಂಥದ್ದು ಯಾರು, ಮಲ್ಲಿಕಾಫರ್. ನೆಕ್ಸ್ಟು, ಮಲ್ಲಿಕಾಫರ್ನು ವಾರಂಗಲ್ ಕಾಕತೀಯರ ಮೇಲೆ ದಾಳಿ ಮಾಡಿದಾಗ ಕಾಕತೀಯರ ದೊರೆ ಯಾರಾಗಿದ್ರು ಅಂತ ಹೇಳಿದ್ರೆ ಪ್ರತಾಪ ರುದ್ರ ಅಂತಕ್ಕಂಥವನು ಕಾಕತೀಯರ ದೊರೆ ಆಗಿರ್ತಾನೆ. ಯಾವಾಗ? ಮಲ್ಲಿಕಾಫರ್ ವಾರಂಗಲ್ನ ಕಾಕತೀಯರ ಮೇಲೆ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ. ಹಾಗೆಯೇ ಎಷ್ಟರಲ್ಲಿ ದಾಳಿ ಮಾಡ್ತಾನೆ ಅಂತ ಹೇಳಿದ್ರೆ 1309 ಏನು ಮಾಡ್ತಾನೆ, ಮಲ್ಲಿಕಾಫರ್ ವಾರಂಗಲಿನ ಕಾಕತೀಯರ ಮೇಲೆ ದಾಳಿಯನ್ನು ಮಾಡುವಂಥದ್ದು. ಹಾಗೆಯೇ ಮಲ್ಲಿಕಾಫರನ್ನು ಹೊಯ್ಸಳ ರಾಜ್ಯದ ಮೇಲೆ ದಾಳಿ ಮಾಡಿದಂತಹ ವರ್ಷ ಯಾವುದು ಅಂತ ಹೇಳಿದ್ರೆ ಕ್ರಿಸ್ತಶಕ 1310 ಏನು ಮಾಡ್ತಾನೆ, ಇವನು ಹೊಯ್ಸಳ ರಾಜ್ಯದ ಮೇಲೆ ದಾಳಿಯನ್ನು ಮಾಡುವಂಥದ್ದು.
ನೋಡೋದಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗುಲಾಮಿ ಸಂತತಿ ಹಾಗೆ ಖಿಲ್ಜಿ ಸಂತತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೋತ್ತರಗಳನ್ನು ತಿಳ್ಕೊಂಡ್ರಿ. ಮುಂದಿನ ವಿಡಿಯೋದಲ್ಲಿ ತುಘಲಕ್ ಸಂತತಿ ಹಾಗೆ ಸೈಯದ್ ಸಂತತಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ, ಹಾಗೆ ಅರ್ಥ ಆಯಿತು ಅಂತ ಕೂಡ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.